दिनांक 7/9/2022 ಔರಾದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಂದ ಔರಾದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಸ್ಥಳೀಯರಿಗೆ ಸಿಗಬೇಕು ಎಂದು ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾ ಗೋಷ್ಠಿ ನಡೆಸಲಾಯಿತು। ತಾಲ್ಲೂಕಿನ ಸುಮಾರು 15 ವರ್ಷಗಳಿಂದ ಬಿಜೆಪಿ ಸರ್ಕಾರ ಆಡಳಿತ ನಡೆಸುತ್ತಿದ್ದು ಬಡವರ ಹಾಗೂ ರೈತರಿಗೂ ಎಸ್ಸಿ ಎಸ್ಟಿ ಗೆ ಸೌಲಭ್ಯ ಸಿಗುತ್ತಿಲ್ಲ ಎಂದು ತಿಳಿಸಿದ್ದಾರೆ। ಈ ಸಂದರ್ಭದಲ್ಲಿ ಬಂಟಿ ದರ್ಬಾರೆ ಮಾತನಾಡಿದರು। ನಮ್ಮ ತಾಲ್ಲೂಕಿನ ಶಾಸಕರು ರೈತರ ಕಷ್ಟಗಳನ್ನು ಅರಿತು ಕೆಲಸ ಮಾಡುತ್ತಿಲ್ಲ ಎಂದು ತಿಳಿಸಿದ್ದಾರೆ। ಈ ಮುಂದೆ ಬರುವಂತ ಚುನಾವಣೆಯಲ್ಲಿ ತಾಲ್ಲೂಕಿನ ಎಲ್ಲಾ ಹಿರಿಯ ಕಾಂಗ್ರೆಸ್ ಕಾರ್ಯಕರ್ತರು ಅಭಿರ್ವದಿಯ ಬೆನ್ನೆಲುವಾಗಿ ನಿಂತು ಪಕ್ಷ ಬೆಳೆಸುವ ಕೆಲಸ ಮಾಡುತ್ತೇವೆ ಎಂದು ವಿಶ್ವನಾಥ ಅವರು ಹೇಳಿದರು। ಈ ಸಂದರ್ಭದಲ್ಲಿ ರಾಮಣ್ಣವಡಿಯ ಬಂಟಿ ದರ್ಬಾರೆ ಶಿವರಾಜ ದೇಶಮುಖ ಅಂಜರೆಡ್ಡಿ ಇದ್ದರು। ಇವತ್ತು ಆ ಒಂದು ಕಾರ್ಯಕರ್ತರ ಮನಸ್ತಾಪ 20% ಹೆಚ್ಚಾಗಬಹುದಿತ್ತು ಅಂತ ಹೇಳಿ ಅಭಿಲಾಷೆ ಇತ್ತು ಸ್ಥಳೀಯರಿಗೆ ಕೊಟ್ಟಿಲ್ಲ। ಆದರೆ ಈ ಸಾರಿ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಆಮೇಲೆ ಪಕ್ಷದ ಹೈಕಮಾಂಡ್ದಾಗ ಭೀ ಒಂದು ತೀರ್ಮಾನ ಆಗ್ಯದ ಆಯಾ ಕ್ಷೇತ್ರದ ಆಯಾ ಟಿಕೆಟ್ಗಳು ಹಂಚಿಕೆ ಮಾಡುವಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಅಂತ ಹೇಳಿ ಇಷ್ಟು ದಿವಸ ಸ್ಥಳೀಯರು ಟಿಕೆಟ್ ಕೇಳಿರೋ ಬಿಟ್ಟರೋ ಅದು ಗೊತ್ತಿಲ್ಲ। ಆದರೆ ಬರ್ತಕ್ಕಂತ 2023 ನೇ ಚುನಾವಣೆಯಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಿದಲ್ಲಿ 100% ಪಕ್ಷ ಗೆಲುವು ಸಾಧಿಸುತ್ತದ। ಆಮೇಲೆ ಈ ಒಂದು ನಾವು ಈ ಮುಖಂಡರ ನಿಯೋಗ ಮನ್ನೆ ಈಶ್ವರ ಸಾಹೇಬರ ಅವರಿಗೂ ಮನವಿ ಕೊಟ್ಟು ಬಂದಿದ್ದೀವಿ ಅವರ ಗಮನಕ್ಕೆ ತಂದೆ ನಾವು ಈ ಒಂದು ಪ್ರೆಸ್ ಸುದ್ದಿಗೋಷ್ಠಿ ಕರೆದಿದ್ದೀವಿ ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೀವಿ। ಆದರೆ ನಮ್ಮದೇನು ಹಾಗೂ ಜನರ ಹಲವು ಸಂಕಷ್ಟಗಳ ಕುರಿತಾಗಿ ನಾವೆಲ್ಲ ಕುಲಂಕುಶ ಚರ್ಚೆ ಮಾಡಿ ಇವತ್ತು ನಾವೇನದಂದ್ರೆ ಬೀದಿಗಿಳಿದಿದ್ದೀವಿ ಟೊಂಕ ಕಟ್ಟೆ ಏನದಂದ್ರೆ ಹಳ್ಳಿ ಹಳ್ಳಿಗೆ ಜನರ ಮಧ್ಯೆ ಹೋಗಿ ಈ ಪಕ್ಷದ ಒಂದು ಸಂಘಟನೆ ಮಾಡುವ ಉದ್ದೇಶದಿಂದ ಹಾಗೂ ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಹೈಕಮಾಂಡ್ ಗೆ ಈ ಮೂಲಕ ಮನವಿ ಮಾಡುತ್ತಾ ಈ ನಾವೆಲ್ಲ ನಮ್ಮ ದೀನೇವರ ಆಗಿರಬಹುದು ನಮ್ಮ ಸುಧಾಕರ್ ಕೊಳ್ಳೂರ್ ಅವರ ಆಗಿರಬಹುದು ನಮ್ಮ ಶಿವರಾಜ್ ದೇಶಮುಖ್ ಸಾಹೇಬರ ನೇತೃತ್ವದಲ್ಲಿ ಹಾಗೂ ನಮ್ಮ ಸ್ಥಳೀಯ ಅಭ್ಯರ್ಥಿಗಳಾದ ರಾಮಣ್ಣ ಒಡೆಯರ್ ಆಗಿರಬಹುದು ಬಾಬುರಾವ್ ತಾರೆ ಅವರ ಆಗಿರಬಹುದು ಕೆಟಿ ವಿಶ್ವನಾಥ್ ಅವರ ಆಗಿರಬಹುದು ಶಿವಮೂರ್ತಿ ಅವರ ಆಗಿರಬಹುದು ನಾವೆಲ್ಲ ಒಗ್ಗಟ್ಟಿನ ಮಂತ್ರ ಜಪಿಸುವ ಮೂಲಕ ನಮಗೆ ಏನಂದ್ರೆ ಮುಂದಿನ ಟಿಕೆಟ್ ಶತಾಯಗತಾಯ ಯಾವುದೇ ಕಾರಣಕ್ಕೆ ನಮ್ಮ ಸ್ಥಳೀಯರಿಗೆ ಹೋಗದಂತೆ ಒಂದೇನಂದ್ರೆ ಹೋರಾಟ ಮಾಡಬೇಕಾಗಿದೆ ಹಾಗೂ ಪ್ರಭು ಚವಾಣ್ ಅವರ ಆಡಳಿತ ವೈಫಲ್ಯ ಕುರಿತಾಗಿ ಜನರಿಗೆ ತಿಳಿಸಿ ನಾವೇನಂದ್ರೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಒಂದು ದೊಡ್ಡ ಪ್ರಮಾಣದ ಬೃಹತ್ ಪ್ರಮಾಣದ ಜನಾಂದೋಲನ ಮಾಡುವರಾಗಿದ್ದೇವೆ ಅಂತ ಹೇಳಿ ಈ ಮೂಲಕ ತಿಳಿಪಡಿಸ್ತೇನೆ। ಬಂಟಿ ದರ್ಬಾರೆ ಕಾಂಗ್ರೆಸ್ ಮುಖಂಡ ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯ। ಥ್ಯಾಂಕ್ ಯು ಸರ್। ಅವರ ತಾಲೂಕಿನ